ನೀವಿಲ್ಲೇ ನೋಡ್ತಾ ಇದ್ದೀರಲ್ಲ, ತಮಿಳಿನ ಖ್ಯಾತ ಕಿರುತೆರೆಯ ನಟಿ ಶ್ರುತಿ ಅಂತ ಮದುವೆಯಾಗಿ ಒಂದು ವರ್ಷಕ್ಕೆ ತಮ್ಮ ಪತಿಯನ್ನು ಕಳೆದುಕೊಳ್ತಾರೆ. ನಿಜಕ್ಕೂ ಒಂದು ಬೇಸರದ ಸಂಗತಿ. ಆಗಸ್ಟ್ 2 ಇದೇ ತಿಂಗಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಕಿರುತೆರೆಯ ನಟಿ ಶ್ರುತಿ ಅವರ ಪತಿ. 30 ಅರವಿಂದ್ ಅಂತ ಇವರ ಹೆಸರು. ಬಾಡಿ ಬಿಲ್ಡರ್ ಆಗಿದ್ದರು, ಹೃದಯಾಘಾತ ಕಾರಣ ಎನ್ನಲಾಗಿದೆ. ಸೊ ಸಾಕಷ್ಟು ಮಂದಿ ಈ ರೀತಿಯ ಒಂದು ಸಮಸ್ಯೆಯಿಂದಲೇ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾರೆ. ಅರವಿಂದ್ ಮತ್ತು ಶ್ರುತಿ ಮದುವೆಯಾಗಿ ಕೇವಲ ಒಂದೇ ಒಂದು ವರ್ಷ ಆಗಿತ್ತು. ನಿಜಕ್ಕೂ ಇವರ ಮನೆಯಲ್ಲಿ ಮೌನ ಆವರಿಸಿದೆ, ಎಲ್ಲರೂ ಕೂಡ ಕಂಬನಿ ಮಿಡಿಯುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಂಥ ಈ ಜೋಡಿ ಸಾಕಷ್ಟು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ರು. ಫ್ಯಾನ್ಸ್ಗಳಂತೂ ಸಿಗಬಡ್ಡೆ ಲೈಕ್ಸ್ ಮೆಚ್ಚುಗೆಗಳನ್ನೆಲ್ಲ ಫಾಲೋಗಳನ್ನೆಲ್ಲ ಮಾಡ್ತಾಯಿದ್ರು. ಅತ್ಯುತ್ತಮವಾದಂಥ ಜೋಡಿ ಆಗಿತ್ತು. ಶ್ರುತಿ ಮತ್ತು ಅರವಿಂದ್ ಅವರು ಹಲವು ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದು ಕಳೆದ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಅಚ್ಚುಮೆಚ್ಚಿನ ಜೋಡಿ ಅಂತಲೇ ಹೇಳ್ಬೋದು. ಸಿನಿಮಾ ಸೆಲೆಬ್ರಿಟಿಗಳು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯ ಒಂದು ಸಮಸ್ಯೆ ಎದುರಾಗುತ್ತೆ ಅಂತ, ಹೃದಯಾಘಾತದಿಂದ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ. ಪ್ರತಿಯೊಬ್ಬರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ಕಿರುತೆರೆ ನಟಿ ಅಂತಲೇ ಹೇಳ್ಬೋದು ಶ್ರುತಿ ಅವರನ್ನ. ಒಳ್ಳೊಳ್ಳೆ ಧಾರಾವಾಹಿಗಳಿಗೆ ನಟಿಸಿ ಫೇಮಸ್ ಆಗಿದ್ದಾರೆ, ಒಳ್ಳೆ ಪಾತ್ರಗಳನ್ನು ಮಾಡಿದ್ದಾರೆ. ಶ್ರುತಿ ಅವರು ಕನ್ನಡದ ಸ್ಟಾರ್ಸ್ಗಳಿಗೂ ಕೂಡ ಚಿರಪರಿಚಯ ಫ್ರೆಂಡ್ಸ್ ಆಗಿದ್ದಂಥವರು.